ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಹಣದ ಹರಿವು ಇದೆ, ವೆಚ್ಚಗಳು ಸಹ ಬರುತ್ತವೆ. ಆರ್ಥಿಕ ಸಮಸ್ಯೆಗಳು ಮಾತಿನಿಂದ ಉತ್ತೇಜನ ಮಾಡಬೇಡಿ, ಸಿಹಿ ಭಾಷಣದಿಂದ ನೀವು ಸಾಕಷ್ಟು ಸಾಧಿಸಬಹುದು. ವೃಷಭ ರಾಶಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಲಾಭ ಸುಧಾರಣೆಯನ್ನು ನಿರೀಕ್ಷಿಸಲಾಗುವುದಿಲ್ಲ, ಆದರೆ ಮಹಿಳೆಯ ಸಹಾಯದಿಂದ ನಿಮಗೆ ಲಾಭದಾಯಕ ಪರಿಸ್ಥಿತಿ ಇದೆ. ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ. ಮಿಥುನ ರಾಶಿ, ಹಣಕಾಸಿನ ವಿಷಯಗಳಲ್ಲಿ ನೀವು ವಿಶ್ರಾಂತಿ ಪಡೆಯುತ್ತೀರಿ. ನೀವು ಹೂಡಿಕೆಯನ್ನು ನಿರ್ಧರಿಸಿದರೆ ಅದು ಉತ್ತಮವಾಗಿರುತ್ತದೆ. ಪೂರ್ಣಗೊಳ್ಳದ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹಣಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಕಟಕ ರಾಶಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಇದೆ. ಭೂಮಿ ಅಥವಾ ಕಟ್ಟಡದ ಮೂಲಕ ನಿಮಗೆ ಲಾಭ ಇದೆ. ಐಟಿ ಮತ್ತು ತಂತ್ರಜ್ಞಾನ ಕ್ಷೇತ್ರ ಜನರು ಹೊಸ ಕ್ರಿಯಾತ್ಮಕ ಆಲೋಚನೆಗಳಿಂದ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಸಿಂಹ ರಾಶಿ, ಕುಟುಂಬದಿಂದ ಹಣಕಾಸಿನ ನೆರವೇರಿಕೆ ಒದಗಿಸಲಾಗುವುದು. ನೀವು ತಂದೆ ಅಥವಾ ತಾಯಿಯಿಂದ ಆರ್ಥಿಕ ಸಹಾಯ ಪಡೆಯುತ್ತೀರಿ. ಪ್ರಯತ್ನಗಳಿಂದಾಗಿ ಸಂಪತ್ತಿನ ಪರಿಸ್ಥಿತಿಯಲ್ಲಿನ ಸುಧಾರಣೆಯ ಮೊತ್ತವನ್ನು ನೋಡಲಾಗುತ್ತದೆ. ಕನ್ಯಾ ರಾಶಿ, ಸಂಪತ್ತಿನ ಪರಿಸ್ಥಿತಿ ನಿಮಗೆ ಗೋಚರಿಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಲಾಭದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ, ಆದರೆ ನೀವು ಮೊದಲಿಗಿಂತ ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ತುಲರಾಶಿ, ಸ್ಥಗಿತಗೊಂಡ ಕೆಲಸಗಳು ನಿಧಾನವಾಗಿ ಪ್ರಗತಿಯಲ್ಲಿ ಸಾಗುತ್ತವೆ. ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ಲಾಭ ಅತ್ಯುತ್ತಮವಾಗಿರುತ್ತದೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ. ವೃಶ್ಚಿಕ ರಾಶಿ, ಮೊದಲಿಗಿಂತಲೂ ಆರ್ಥಿಕ ಪರಿಸ್ಥಿತಿಗಳು ಉತ್ತಮಗೊಳ್ಳುತ್ತವೆ. ಕೆಲಸದ ಪರಿಸ್ಥಿತಿಗಳು ಸುಧಾರಿಸಿದಂತೆ ಹಣಕಾಸಿನ ಪ್ರಯೋಜನಗಳು ಕೂಡ ಸುಲಭವಾಗುತ್ತವೆ. ಖರ್ಚು ಮಾತ್ರ ನಿಯಂತ್ರಣ ಮಾಡಿಕೊಳ್ಳಬೇಕು. ಇನ್ನು ಧನುರಾಶಿ, ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವು ಲಾಭಕ್ಕಾಗಿ ಹೆಚ್ಚು ಪ್ರಯತ್ನ ಪಡುತ್ತೀರಿ, ಆದರೆ ನೀವು ಎಲ್ಲೋ ತೊಡಕಿನ ಭಾವನೆ ಹೊಂದಿದ್ದೀರಿ. ನಿಮ್ಮ ಮೇಲೆ ಆರ್ಥಿಕ ಒತ್ತಡ ಇದೆ, ಲಾಭದ ಹಾದಿಗಳನ್ನು ಮಾಡಲಾಗುತ್ತದೆ. ಮಕರ ರಾಶಿ, ಆರ್ಥಿಕವಾಗಿ ತಂದೆ ಮತ್ತು ತಾಯಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ. ಹೊಸ ಆಲೋಚನೆಯ ಮೂಲಕ ಕೆಲಸ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭ. ಕುಂಭ ರಾಶಿ, ಸಂಪತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಇಲ್ಲ. ಹೂಡಿಕೆಯ ವಿಷಯದಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ನಿಮಗೆ ಉತ್ತಮವಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿ, ಹಣದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ನೀವು ಮಹಿಳೆಯಿಂದ ಸಂಪೂರ್ಣ ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಳುತ್ತೀರಿ. ಸಮಯ ಲಾಭಕ್ಕೆ ಒಳ್ಳೆಯದು. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.